ಎಲ್ಲರಿಗೂ ನಾನು ನಿಮ್ಮ ಸಕ್ಕರೆ ಸೊಪ್ಪು. ಇವತ್ತು ನಾ ಜಿಮ್ ಕವರ್ ಹೊಲಿತಾ ಇದ್ದೀನಿ. ಜಿಮ್ ಹುಡುಗರಿಗೆ ಜಿಮ್ ಇಲ್ಲ, ನಿನ್ನೆ ಹೋಗಿದ್ವಿ ಜಾಸ್ತಿ ರೇಟ್ ಅಂದ್ರು, ಅದಕ್ಕೋಸ್ಕರ ಕ್ಯಾಂಟೀನ್ನಿಂದಾನೇ ಜಿಮ್ ಹೊಲಿತಾ ಇದ್ದೀನಿ. ಈಗ ನಾನು ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೆ, ಜಿಮ್ ಹೊಲಿಬೇಕಂತೇಳಿ ನಾನು ರೆಡಿ ಮಾಡ್ಕೊಂಡಿದ್ವಿ. ಇವೆಲ್ಲ ಇವೇ ಬಟ್ಟೆ ಒಳಗಡೆ ಹಾಕ್ತೀನಿ, ಆ ಪ್ಯಾಂಟ್ ಕಾಲು ಇರ್ತಲ್ಲ ಕಾಲಿನ ಒಳಗಡೆ ಹಾಕ್ತೀನಿ. ಜಿಮ್ ಹೆಂಗೆ ಹೊಲಿಬೇಕಂತ ನಿಮಗೆ ಶೇರ್ ಮಾಡ್ತಿರ್ತೀನಿ ಬನ್ನಿ. ಈಗ ನಾನು ಇದು ಜಿಮ್ ಕವರು ಹೊಲಿಯಕ್ಕಂತ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಕಟ್ ಮಾಡ್ಕೋಬೇಕು, ಇದು ಕಟ್ ಆದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಇದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಥರ ಮಾಡ್ಕೋಬೇಕು, ಈ ದಾರ ಕೊಡಿಸಿದ್ದೀನಿ. ಇದು ತೊಗೊಂಡು ನೋಡಿ, ಇದು ತೊಗೊಂಡು ಹಿಂಗೆ ಮಡಚ್ಬೇಕು, ಮಡಚಿಬಿಟ್ಟು ಈ ಥರ ಹೊಲ್ಕೊಳ್ಳಿ, ಚೆನ್ನಾಗಿರುತ್ತೆ. ಮನೆಯಲ್ಲಿ ಜಿಮ್ ಕವರ್ ತೊಗೊಂಡು ಹೊರಗಡೆ ತೊಗೊಂಡು ಬಂದರೆ ರೇಟ್ ಜಾಸ್ತಿ ಇರುತ್ತೆ. ಅದನ್ನು ಸೂಜಿ ತಂದು ಅದ್ರ ದಾರ ತಂದು ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ಮಿಷಿನ್ ಇದ್ರೆ ಮಿಷಿನ್ ಮೇಲೆ ಹೊಲ್ಕೋಬೋದು. ನಾನು ಕೈಲೇ ಹೊಲ್ಕೊಳ್ತೀನಿ. ಈ ಥರ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ನಾನೀಗ ಹಂಗೆ ಹೊಲ್ಕೊಂತ ಹೋಗ್ತಾ ಇದ್ದೀನಿ ನೋಡಿ. ಈ ಥರ ಹೊಲ್ದಿದ್ದೀನಿ. ಇವಾಗ ತಿರುವಿ ಹಾಕೊಳ್ಳೋಣ. ಇದು ಹಿಂಗೆ ತಿರುವಿ ಹಾಕೊಳ್ಬೇಕು, ಇದಕ್ಕೆ ಹಿಂಗೆ ಹಾಕೊಳ್ಳಿ. ದಾರ ಕಾಣಿಸಲ್ಲ, ಊಟ ಮಾಡ್ಕೊಂಡು ನಾವು ಹಾಕೊಂಡ್ರೆ ದಾರ ಕಾಣಿಸ್ತೀವಿ. ಈ ಥರ ಆಗುತ್ತೆ. ಇದಕ್ಕೆ ನಾವು ಬಟ್ಟೆ ಹಾಕೊಳ್ಳೋಣ ಒಳಗಡೆ ಸಣ್ಣ ಮಸಣ್ಣ. ನಾನು ಇಟ್ಕೊಂಡ್ರೆ ಅಂಗಿಗಳು ಹಂಗೆ ಅಲ್ವಾ. ಇದು ಪ್ಯಾಂಟ್ ಕಾಲದಲ್ಲ ಕಾಲಿನ ಒಳಗಡೆ ಹಾಕಿ ಇಲ್ಲೇ ತುಂಬಿಕೊಂಡು ಬರ್ಬೇಕಲ್ಲ ನಾವು. ಹಂಗಾದ್ರೆ ಸರಿ ಕೂಡುತ್ತೆ. ವೇಸ್ಟ್ ಬಟ್ಟೆ ಇದ್ರೆ ನಾವು ಪಾಂಡ ಸಾಮಾನ್ಯ ಕೊಡ್ತೀವಿ, ಫುಲ್ಲು ವೇಸ್ಟ್ ಆಗಿದ್ದಾರೆ, ಯಾರು ತೊಗೊಳಲ್ಲ. ಅದಕ್ಕೋಸ್ಕರ ಜಿಮ್ ಕವರ್ ಲೆವೆಲ್ ಬರ್ಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಆಗುತ್ತೆ. ಇದಕ್ಕೆ ಎಲ್ಲ ನಾನು ರೆಡಿ ಮಾಡ್ತೀನಿ, ಆಮೇಲೆ ತೋರಿಸ್ತೀನಿ. ಪ್ಯಾಂಟೆಲ್ಲ ಒಳಗಡೆ ಹಾಕಿದ್ದೀನಿ. ಈ ಥರ ಜಿಮ್ ಆಯಿತು. ಇದು ಮತ್ತೆ ತಿರುಗಿ ಪ್ಯಾಕ್ ಮಾಡಿದ್ದಕ್ಕೆ ಹಿಂಗೆ ಮಾಡ್ಕೊಡುತ್ತೆ. ಇವಾಗ ಇದು ಮಡಚ್ತೀನಿ, ಹಿಂಗೆ ಮಡಚಬೇಕು, ಒಳಗಡೆ ಹಾಕ್ಬೇಕು. ಇದು ಒಳಗಡೆ ಹಾಕಿಬಿಟ್ಟು ಹಿಂಗೆ ಹೊಲಿಬೇಕು. ಹೊಲಿತೇ ಇದೆ ನಿಮಗೆ ಇವಾಗ ದಿನ ಕವರ್ ಹೊಲ್ದೆ. ಈ ಥರ ಹೊಲ್ದಿದ್ದೀನಿ ನೋಡಿ. ಇದೊಂದಾಯಿತು, ಇದೊಂದಾಯ್ತು ನೋಡಿ. ಇದು ಇದು ಈ ಥರ ಹೊಡೆದ್ರೆ ಹಿಂಗೆ ಹೊಲ್ಕೊಬೋದು, ಹಿಂಗೆ ಚೆನ್ನಾಗಿದೆ. ಇದಕ್ಕೆ ನಾನು ನಿನ್ನ ಕವರ್ ಹೊಲಿ ಹೊಲಿದ್ರೆ ಗಲೀಜಲ್ಲ, ಅದು ಮತ್ತೆ ತಿರ್ಗಾ ಚೇಂಜ್ ಮಾಡಿ ಹೊಳ್ಕೇಸಿ ಮತ್ತೆ ಹಾಕ್ಬೋದು. ಇದು ನಾನು ಇವಾಗ ದಿನ ಕವರ್ ಹೊಲ್ದಿದ್ದೀನಿ. ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್, ನಾನು ಹಳೆ ಬಟ್ಟೆ ಇರ್ತಾವಲ್ಲ, ಹಳೆ ಬಟ್ಟೆನ ಸುಮ್ಮನೆ ಯಾಕೆ ಖುಷಿ ಅಂತೇಳಿ ನಾನು ಈಗ ನಿಮ್ಮ ಕವರು ನನ್ನ ಮಕ್ಕಳಿಗೆ ಆಗುತ್ತೆ ಅಂತೇಳಿ. ಚಿಕ್ಕವನಿಗೆ ದೊಡ್ಡವನಿಗೆ ಆಗುತ್ತೆ. ಇದು ನಮ್ಮ ಕರಿಯಾಗೆ ಒಂದು ಆಗುತ್ತೆ, ಇನ್ನೊಂದು ಹೊಲಿಬೇಕು, ಇನ್ನೊಂದು ಕಮ್ಮಿ ಬರುತ್ತೆ. ಈಗ ಬಟ್ಟೆ ಇಲ್ಲ, ಇವು ಸ್ಕೂಲ್ ಬಟ್ಟೆ ಅದಾವ, ಅದಕ್ಕೋಸ್ಕರ ಹಿಂಗೆ ನೋಡಿ ಸ್ಕೂಲ್ ಬಟ್ಟೆ ಅವ. ಇದು ಹೊಲೆಲ್ಲ ಮಕ್ಕಳು ಹಾಕೊಳ್ಳೋ ಬಟ್ಟೆ ಇವು. ಈಗ ಹಳೆ ಬಟ್ಟೆ ಮೆಜ್ಮಂಡ್ರೆ ಇದು ಅವನೇ ಹೊರಗಿದೆ ನೋಡಿ. ಸಾಯಂಕಾಲ ಸೂರ್ಯ ನೋಡಿ, ನಮ್ಮ ಬೆಂಗಳೂರಲ್ಲಿ ವಾತಾವರಣ ಹಿಂಗಿದೆ ನೋಡಿ. ಆ ಥರ ವೈಟ್ ಬಂದಿದೆ ನೋಡಿ, ಮೋಡ ಮೋಡ ಇರ್ಬೋದು, ಮಳೆ ಇರ್ಬೋದು ಅನ್ನೋದು. ಕೆಳಗಡೆ ವೈಟ್ ಇದೆ, ಮೇಲೆ ಬ್ಲಾಕ್ ಇದೆ. ಆಮೇಲೆ ತೆಂಗಿನ ಮರಗಳು, ವಾತಾವರಣ ಚೆನ್ನಾಗಿದೆ ನೋಡಿ. ಹೊರಗಡೆ ಕುಂತ್ಕೊಂಡು ನಾನು ಹೊಲಿತಾ ಇದ್ದೀನಿ ನೋಡಿ. ಅಲ್ಲಿ ಒಂದು ಬಿಲ್ಡಿಂಗ್ ಐತೆ ದೊಡ್ಡದು, ಕರಿಯೊಂದು ಬಿಲ್ಡಿಂಗ್ ಅದ ನೋಡಿ. ನಂದೇ ಅಂತ ಬಿಲ್ಡಿಂಗ್ ನೋಡಿ. ಇದು ಒಲೆದಾಯ್ತು, ಇದು ಹಿಂಗೆ ಕಟ್ಟಣ. ಇದಕ್ಕೆ ಒಂದು ಕವರ್ ಇದ್ರೆ ಸಕ್ಕತ್ತಾಗಿರುತ್ತೆ. ನಾನು ಕವರು ಮನೆಯಲ್ಲಿ ಇಡಬೇಕಂತ ಬೇಲ್ ಇದೆ, ಆ ಬೇಲಲ್ಲಿ ಮಾಡ್ಬೇಕಂತ ಮಾಡಿದ್ದೀನಿ ನೋಡೋಣ. ಬೇಲು ಹಾಕೊಳ್ಳಲ್ಲ, ಒಲೆಂಗಿದ್ರೆ ಬೇಲಲ್ಲೇ ಹೊಲಿತೀನಿ, ಇಲ್ಲ ಅಂಗಡಿಯಲ್ಲಿ ರೆಡಿಮೇಡ್ ತಂದು ಕೇಸಿ. ಇದರಿಂದ ಕವರು ಎರಡು ಕವರ್ ರೆಡಿ ಆಯ್ತು ನೋಡಿ. ಬಟ್ಟೆ ಅವ ಅದಕ್ಕೋಸ್ಕರ ಮನೆ ನಮ್ಮ ಯಜಮಾನ್ ಗಿರಿಕ್ ಮಾಡ್ತಾ ಇದ್ರಲ್ಲ, ಅದು ಬ್ಲಾಕು
ಚೆನ್ನಾಗಿ ಬರಲ್ಲ ಅಂತೇಳಿ ಮತ್ತೆ ಗ್ರೀನ್ ಪರ್ಚ್ ಇದೆ ಎರಡು, ಇದು ಇದ್ರಾಗ ಇಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ ಬಟ್ಟೆ ಅಥವಾ ಇನ್ನೂ ಒಲಿದ್ರೆ ಮತ್ತೆ ತೊಂದರೆ ಆಗುತ್ತೆ ನಾಳೆ ಮಕ್ಕಳಿಗೆ. ಅದಕ್ಕೋಸ್ಕರ ನಾನೇಂದ್ರೆ ಈಗ ಇದು ಬಿಲ್ಲೇ ಇಲ್ಲ, ಇದು ಹಾಕೊಳ್ಳಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನಮ್ಮ ಮಡನ್ ಮಕ್ಕಳು ಅದೇ ನಮ್ಮ ಯಜಮಾನ. ಇದು ನಾನು ಈಗ ಎಲ್ಲ ಇಟ್ಟಿದ್ದೇವೆ ನೋಡಿ, ಚಿಕ್ಕವಾಗ್ತಿದೆ ನಮ್ಮ ಮಕ್ಕಳಿಗೆ ಚಿಕ್ಕು ಆಗ್ತೈತೆ. ಅದಕ್ಕೋಸ್ಕರ ನಾನಂದ್ರೆ ಅಣ್ಣನ ಮಕ್ಕಳಿಗೆ ನಾನು ಕೊಟ್ಟರೆ ಹುಡುಗರು ನಮ್ಮೂರ ಕಡೆ ಹಳ್ಳಿ ಥರ ಅಲ್ವಾ ಹಾಕೊಳ್ತಾರೆ ಅಂತೇಳಿ ನಾನು ಹಂಗೆ ಇಟ್ಟಿದ್ದೀನಿ. ಚಡ್ಡಿ ಬೇರೆ ಇದೆ, ಸ್ಕೂಲ್ ಚಡ್ಡೆ, ವೈಟ್ ಅಂಗಿ ಇದೆ. ಅದಕ್ಕೋಸ್ಕರ ನಾನು ಹಂಗೆ ಇಟ್ಟಿರ್ತೀನಿ, ಎಮರ್ಜೆನ್ಸಿ ಬರುತ್ತೆ ಇದು ಆಗಿದ್ರೆ ಆಗಲ್ಲ ಅಂತೇಳಿ ಇಟ್ಟಿದ್ದೀನಿ. ಈಗ ಸಂಡೇ ನನಗೆ ಫಂಕ್ಷನ್ ಅಂತ ಕೊಟ್ಟಿದ್ರು, ಇದನ್ನು ಇದರಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ನಮ್ಮ ಯಜಮಾನ್ ಟ್ರೈಗಳು ನೋಡಿ ಏನೇ ಇದ್ರಾಗ ಇಡ್ತಾ ಇದ್ದೀನಿ. ಗರಂ ಗರಂ ಇರಕ್ಕೆ ತಣ್ಣ ಗಾಳಿಗೆ ಚೆನ್ನಾಗಿದೆ. ಈ ಸಾಕ್ಸು ಏನು ಗೊತ್ತಾ, ಕೆಲ್ಸಕ್ಕೆ ಹೋದ್ರೆ ಎಲ್ಲಿ ಹೋದ್ರೆ ಪೇಪರ್ ತರ್ತೀವಿ ಅಂತ ಸುಮ್ಮನೆ ಯಾಕೆ ಬಿಸಾಕೋದು. ಇದು ಬೇರೆ ಟೈಲ್ ಹಿಂಗೆ ಹಾಕೋದು, ಹಿಂಗೆ ಹಾಕೊಂಡು ವೈಟ್ ಬಟ್ಟೆ ಮಾಡಿ ಹಾಕೋದು. ಈಗ ಫ್ಲ್ಯಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ನಮ್ಮ ದಿಮ್ಮ ಕವರು ನಮ್ಮ ಹಳ್ಳಿ ಥರ ದಿಮ್ಮ ಹಚ್ಕೋಬೇಕಂದ್ರೆ ಇಷ್ಟ ಆದ್ರಿಂದ ಹೇಳಿ ನಾವು ಹೊಲ್ದು ಕೊಡ್ತೀನಿ. ಯಾರಿಗೆ ಇಷ್ಟ ಆಯಿತು ಈ ದಿಮ್ಮ ಕವರು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲೆಗೆ ಪ್ರೆಸ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಇಲ್ಲಿಗೆ ಎಂಟ್ರ್ ಮಾಡ್ತೀನಿ. ಗುಡ್ ನೈಟ್, ಬೈ ಬೈ. ಏನೇನು ಚೆನ್ನಾಗಿರಿ, ದೇವಂತ ನೋಡಿ, ಬೆಳಿಗ್ಗೆ ಎಂತ ಚೆನ್ನಾಗಿ ಇರ್ಸ್ಕೊಳ್ಳಿ. ಬಾಯ್ ಬೈ ಬೈ, ಗುಡ್ ನೈಟ್.